शक्ति देवर ताई लक्ष्मी ताई पादर नमस्कृत क्षत्रिय मराठा समाज इवत्तिन गुरुवंदना कार्यक्रम बृहत् क्षत्रिय मराठा समावेश के आगमसी दिव्य सानिध्य वहिसिदंत परम पूज्य स्वामी जी पादर नमस्कृत इवत्तिन समारंभ के आगमसी दीप्ता भाषण माडिदंत ई भागद शासक सन्मान्य रमेश चारकिळ्ळवरे मराठा निगम अध्यक्ष मुळेवरे वेदिके मेलिदंत एल्ला गौरवान्वित अतिथिगळे गोकाक मुंडलगे बेळगाव जिल्ले इंद आगमिसिद एल्ला नन्न मराठा बंधुगळिगे अनंत अनंत नमस्कार माध्यमद एल्ला तव स्नेहितरिदिरि सो एल्लरू अंद्रे नम्म इवर गायकोड अवरु मातादिद्रु आमेले रमेश अवरु मातादिद्रु ईग सो अनेक याकंद्रे प्रास्ताविक मातादिदाग याकंद्रे ओंद हेण्मगळु अवळु बहळ चेन्नागि मातादिद्रु समाज बग्गे शिक्षण बग्गे एल्ल बग्गे अदक्के नानु ई वेदिके मुखांतर एल्ल समाजद ಬಂಧುಗಳೇ ಬಂದ ವಿನಂತಿ ವಿಶೇಷವಾಗಿ ಯಾಕಂದ್ರೆ ನಮ್ಮವರ ಅಧ್ಯಕ್ಷರು ಹೇಳ್ತಾ ಇದ್ರು ಯಾಕಂದ್ರೆ ಮೀಸಲಾತಿ ನಮ್ಮನ್ನಂದ್ರೆ 2x ಸೇರಿಸ್ಬೇಕಂತ ಹೇಳಿ ಅನೇಕ ದಿನದ ಹೋರಾಟ ಇದ್ರು ಸರ್ಕಾರ ಸ್ಪಂದಿಸ್ತಾ ಇಲ್ಲ ತದ್ರು ಮೊದಲು ನಾವೆಲ್ಲರೂ ಸೇರಿ ಪೂಜ್ಯರ ನೇತೃತ್ವದಲ್ಲಿ 2x ಸೇರುವಾಗ ನಾವು ಪ್ರಯತ್ನ ಮಾಡೋಣ ಸ್ವಾಮಿ ಪೂಜ್ಯ ಸ್ವಾಮೀಜಿ ಅವರು ಯಾಕಂದ್ರೆ ಮೀಸಲಾತಿ ಸಿಕ್ಕಂದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ ಶಿಕ್ಷಣ ತಗೊಳ್ಳಕ್ಕೆ ಮತ್ತೊಂದು ಪಡ್ಲಿಕ್ಕೆ ಸಮಾಜದಲ್ಲಿರುವಂತಹ ಬಡವರಿಗೆ ಅನುಕೂಲ ಆಗ ಮೀಸಲಾತಿ ವಿಚಾರದಾಗ ನಾವೆಲ್ಲರೂ ಸರ್ಕಾರದಲ್ಲಿ ಒತ್ತಡ ತಂದು ಆದಷ್ಟು ಬೇಗನ 2A ಮರಾಠ ಸಮಾಜನ ಸೇರಿಸಬೇಕಂತ ಮೀಸಲಾತಿ ವಿಚಾರನ ನಾವು ಖಂಡಿತ ನಾವು ಹೋರಾಟ ಮಾಡ್ತೀವಿ ಮತ್ತೆ ಎಲ್ಲರೂ ಯಾಕಂದ್ರೆ ನಮ್ಮ ಹಿರಿಯರೆಲ್ಲರೂ ಬಹಳ ದುಃಖವಾಗಿ ಮಾತಾಡೋರು ಯಾಕಂದ್ರೆ ಸಮಾಜನವೆಲ್ಲ ಇಷ್ಟು ಬೆಂಬಲವಾಗಿ ನಿಂತರು ನಮಗಂದ್ರೆ ಕೆಲಸಗಳಾಗಿಲ್ಲ ಅಂದ್ರೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅದೆಲ್ಲ ನಿಜ ಇದೆ ಕೆಲವೊಂದು ವಿಚಾರನ ನಾವು ಒಪ್ಪಿಕೊಳ್ಳಬೇಕಾಗುತ್ತೆ ಆದ್ರೆ ನಾವು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇರಬಹುದು ಯಡಿಯೂರಪ್ಪ ಇರಬಹುದು ಅಥವಾ ಈ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಅವರು ಅಮಿತ್ ಶಾ ಇರಬಹುದು ನಾವು ಪೂಜ್ಯರ ಅವರಿಗೆ ಪ್ರೀತಿಯಿಂದ ಕೇಳ್ಕೊಂಡ್ಬಿಟ್ಟು ಹೆಂಗಾರ ಮಾಡಿ ನಮ್ಮ ಕೆಲಸ ಮಾಡ್ಕೊಂಡು ತಾವು ನಮ್ಮನ್ನು ಬಿಟ್ಟು ಹೋಗ್ಬಾರ್ದು ಬಿಜೆಪಿ ಬಿಟ್ಟು ಹೋಗ್ಬಾರ್ದು ನೀವು ಬಿಜೆಪಿಗೆ ಇರ್ಬೇಕು ನೀವು ಅದಕ್ಕೆ ಬಿಜೆಪಿ ದೂರ ದಯಮಾಡಿ ಹೋಗ್ಬಾರ್ರಿ ನಾವು ಕೂಡ ನಿಮಗೆ ಕೆಲಸ ಮಾಡಿಕೊಡ್ತೀವಿ ಅದಕ್ಕೆ ನೀವು ಸೆಟ್ ಬಂದು ಅಸಮಾಧಾನ ಆಗಿ ನೋಟಾಕ್ ಮಾತ್ರ ಬಟನ್ ಒತ್ತಬೇಡ್ರಿ ಎಲೆಕ್ಷನ್ ದಾಗ ಅದಕ್ಕೆ ತಾವು ಕಮಲ್ ಹುಕ್ಕು ಒತ್ತಕ್ಕೆ ಯಾಕಂದ್ರೆ ತಾವೆಲ್ಲ ಮರಾಠ ಸಮಾಜ ಜನ ಮೊದಲಿಂದ ತಾವೆಲ್ಲರೂ ಹಿಂದುತ್ವ ವಿಚಾರ ಮತ್ತೊಂದು ವಿಚಾರ ಹಿಂದೂ ಧರ್ಮದ ಪರವಾಗಿರುವಂತಹ ಸಮಾಜ ತಾವು ಹೆಚ್ಚು ಪ್ರೀತಿ ತಮ್ಮೆಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಕಡೆ ಇರ್ತೇವೆ ಅದಕ್ಕೆ ನಾವೆಲ್ಲರೂ ಏನೇ ಸಮಾಜದಲ್ಲಿ ಅನ್ಯಾಯ ಆಗಿದ್ರೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಯಾಕಂದ್ರೆ ನೋಡ್ರಿ ಯಾಕಂದ್ರೆ SC ST ಮೀಸಲಾತಿನ ಯಾವ ಸರ್ಕಾರ ಮಾಡಲಿಕ್ಕಿಲ್ಲ ಮಾಡಕ್ಕೂ ಆಗಲ್ಲ ಅಂತ ಆದ್ರು ಆದ್ರೂ ಬಸವರಾಜ ಬೊಮ್ಮಾಯಿ ಅವರು ಬಹಳ ಬುದ್ಧಿವಂತಿಕಿಂದ ಮೀಸಲಾತಿ ಪರ್ಸೆಂಟ್ ಹೆಚ್ಚು ಮಾಡಿರೋರು ನಾವು ಈಗ ಅವ್ರ ಸರ್ಕಾರದಲ್ಲಿ ವಿಚಾರ ಮಾಡ್ಬೇಕಂದ್ರೆ ಈಗ ಯಾಕಂದ್ರೆ 50% ಮೀಸಲಾತಿ ಮೀರಬಾರ್ದಂತ ಯಾವ್ದಾರ ಮೀರಿತಂದ್ರೆ ಕೋರ್ಟ್ ಬೇಕು ಸ್ಟೇ ತುಂಬತ್ತಾರ ಇಲ್ಲಿ ಕೊಟ್ಟಂಗ ಆಗಿರ್ಬಾರ್ದು ಅಲ್ಲಿ ಕೊಡ್ದಂಗ ಹಂಗೂ ಆಗ್ಬಾರ್ದು ಅದಕ್ಕೆ ಕೋರ್ಟ್ ಅಲ್ಲಿ ಸ್ಟೇ ಆಗ್ಬಾರ್ದಂದ್ರೆ ನಾವೆಲ್ಲ ಸರ್ಕಾರದಲ್ಲಿ ಯಾಕಂದ್ರೆ ಈ ದೇಶದಲ್ಲಿ ಒಬ್ಬರ ಆತರ ಮಾಡಿದ್ರೆ ಯಾಕಂದ್ರೆ 9th Schedule ಅಂತ ಹೇಳಿ ಹಾಕಿ 69% ಮೀಸಲಾತಿ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಒಬ್ಬರು ಮಾಡಿದ್ರೆ ಈ ದೇಶದಲ್ಲಿ ಆ ಪದ್ಧತಿಯಲ್ಲಿ ನಮ್ಮ ಸರ್ಕಾರ ಮಾಡ್ತಂದ್ರೆ ಎಲ್ಲರಿಗೂ ಮೀಸಲಾತಿ ಸಿಗ್ತೈತೆ ಇವತ್ತು ಮರಾಠ ಸಮುದಾಯ ಇರಬಹುದು ಅಥವಾ ಉಪ್ಪಾರ ಸಮಾಜ ಇರಬಹುದು ಪಂಚಮಸಾಲಿ ಸಮುದಾಯದವರು ಹೋರಾಟ ಮಾಡ್ತಾರೆ ಅಂದ್ರೆ ಆ ತರ ಮಾಡಿಬಿಟ್ರೆ ಎಲ್ಲರಿಗೂ ಅಂದ್ರೆ ಮೀಸಲಾತಿ ಸಿಗ್ತೈತೆ ಅನುಕೂಲ ಆಗ್ತೈತೆ ಅದಕ್ಕೆ ನಾನು ಹಿಂದಕ್ಕೆ ಒಂದು ಸಮಾಜದಲ್ಲಿ ಅಂದ್ರೆ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ಎಲ್ಲರೂ ತಾವು ಮೀಸಲಾತಿ ಕೇಳಕತ್ರೆ ಅಲ್ಲಿ ಏನಾಗ್ತೈತೆ ಅಂದ್ರೆ ಒಂದು ಕುರ್ಚಿ ಕೊಟ್ಟು 20 ಮಂದಿ ಕುಂಡಂದಂಗೆ ಆಗ್ತೈತೆ ಕುರ್ಚಿನ ಮುರಿದು ಹೋಗ್ತೈತೆ ಅಂದ್ರೆ ಮೀಸಲಾತಿನ ಕೆಟ್ಟು ಹೋಗ್ತೈತೆ ಅದಕ್ಕೆ ಅಂದ್ರೆ ಮೀಸಲಾತಿ ಹೆಚ್ಚು ಮಾಡಿ ತಮ್ಮನ್ನ ಒಳಗೆ ತೋಂದ್ರೆ ಅನುಕೂಲ ಆಗ್ತೈತೆ ಸಮಾಜಕ್ಕೆ ಈ ದೃಷ್ಟಿಯಲ್ಲಿ ನಾವು ಖಂಡಿತ ಕೆಲಸ ಮಾಡ್ತೀವಿ ಪೂಜ್ಯ ಅವರ ನೇತೃತ್ವದಲ್ಲಿ ಯಾಕಂದ್ರೆ ಇದೇ ಯಾಕಂದ್ರೆ ನಮ್ಮ ಗಾಯಗೋಡ ಅವರು ಹೇಳಿದಂಗ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಶ್ರೀಮಂತ ಪಾಟೀಲ್ ಅವರು ಮಹೇಶ್ ಕುಮಟಳ್ಳಿ ಈ ಮೂರು ಜನ ನೇತೃತ್ವ ವಹಿಸ್ರು ಅಂತ ಹೇಳಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂತು ಅದರಲ್ಲಿ ಕೆಲವೊಂದು ನಮಗೆ ಅನ್ಯಾಯ ಆಗಿದಾವ ಅದಕ್ಕೆ ಅನ್ಯಾಯ ಸರಿಪಡಿಸ್ಕೊಳ್ಳೋಣ ಯಾಕಂದ್ರೆ ಈಗ ನಮ್ದ ಸರ್ಕಾರ ನಮ್ದ ಪಾರ್ಟಿ ನಮ್ ಏನೇ ಜಗಳಿದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಕುಂತು ಚರ್ಚೆ ಮಾಡ್ಕೊಳ್ಳೋಣ ಯಾಕಂದ್ರೆ ಶ್ರೀಮಂತ ಪಾಟೀಲ್ ಮಂತ್ರಿಗಿರಿ ತೆಗೆದಿದ್ದಕ್ಕೆ ಅತ್ಯಂತ ನೋವು ನಮಗಾಗಿದೆ ಯಾಕಂದ್ರೆ ಶ್ರೀಮಂತ ಪಾಟೀಲ್ ಅವ್ರನ್ನ ಬಿಜೆಪಿಗೆ ನಾವು ಸ್ವತಃ ಕರ್ಕೊಂಡು ಹೋಗಿ ಅವ್ರನ್ನ ಅಲ್ಲಿ MLA ಮಾಡಿ ಮಿನಿಸ್ಟರ್ ಮಾಡ್ಬೋದ ಅದಕ್ಕೆ ಸರ್ಕಾರ ನಾವು ಹೇಳಿದ್ವಿ ಯಾಕಂದ್ರೆ ಒಂದು ಸಮಾಜದ ಪ್ರತಿನಿಧಿ ಒಬ್ಬ ಮಂತ್ರಿ ಒಂದು ಕ್ಯಾಬಿನೆಟ್ದಾಗ ಇದ್ರೆ ಅದ್ರ ಸಮಾಜ ಬಗ್ಗೆ ಆಗ ಹೋಗ್ಬೇಕು ಅನುಕೂಲ ಆಗ್ತೈತೆ ಅದಕ್ಕೊಬ್ಬರು ಆ ಕ್ಯಾಬಿನೆಟ್ ಅಲ್ಲಿ ಅಂದ್ರೆ ಸಮುದಾಯದ ಒಬ್ಬರು ಸಚಿವರು ಇರಬೇಕು ನಿಗಮ ಚೇರ್ಮನ್
ಇರಬೇಕು ಸಮುದಾಯದ ಪ್ರತಿನಿಧಿಗಳು ಶಾಸಕರಾಗಬೇಕು ಚುನಾಯಿತ ಪ್ರತಿನಿಧಿ ಆಗಬೇಕು ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಖಂಡಿತ ಕೆಲಸ ಮಾಡೋಣ ತಾವೆಲ್ಲರೂ ಇದೇಗ ರಮೇಶ್ ಜಾರಕಿಹೊಳಿ ಗೋಕಾಕಲ್ಲಿ ಆರ್ಗುಂಟೆ ಜಮೀನನ್ನು ಕೊಟ್ಟು ಇಲ್ಲಿ ಹೇಳಿದರು ಮತ್ತು ತಾವು ಏನು ಎರಡು ಬೇಡಿಕೆಯಲ್ಲಿ ಇಟ್ಟಿದ್ರಿ ಅದನ್ನು ಖಂಡಿತ ಅವ್ರು ನೆರವೇರಿಸುವಂತೆ ಹೇಳಿದ್ರು ಒಂದು ಬೇಡಿಕೆಯಲ್ಲಿ ಕೊಟ್ಟಿದ್ದರು ಮುಂದಿನ ದಿನಮಾನದಲ್ಲಿ ತಾವೆಲ್ಲರೂ ಸುವರ್ಣ ಸೌಧದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಸ್ಟ್ಯಾಚು ಆಗಬೇಕಂದ್ರೆ ಖಂಡಿತ ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಯಾಕಂದ್ರೆ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಯಾವ ಸಮುದಾಯಕ್ಕೆ ಸೇರಿದ್ರು ಇಡೀ ಭಾರತ ದೇಶಕ್ಕೆ ಸೇರಿದಂತ ಯಾಕಂದ್ರೆ ಇವತ್ತು ನಮ್ಮ ದೇಶ ಉಳಿಬೇಕು ನಮ್ಮ ದೇಶದಲ್ಲಿ ಹಿಂದುತ್ವ ಉಳಿಬೇಕಂದ್ರೆ ಶಿವಾಜಿ ಮಹಾರಾಜ್ ಅವರ ಪಾತ್ರ ಬಹಳ ಮುಖ್ಯ ಐತಿ ಅದಕ್ಕೆ ನಾವು ಅವರು ಸ್ಟ್ಯಾಚು ಆಗಲೇಬೇಕು ಇದು ಆ ಜಾತಿ ಈ ಭಾಷೆಗೆ ಸಂಬಂಧ ಇಲ್ಲ ಅದಕ್ಕೆ ಶಿವಾಜಿ ಮಹಾರಾಜ್ ಅವರು ಮಾಡೋದು ನಾವು ಸರ್ಕಾರದಲ್ಲಿ ಖಂಡಿತವಾಗಿ ಹೋರಾಟ ಮಾಡ್ತೀವಿ ಮತ್ತು ಸಮಾಜದ ಏನು ಕೆಲವೊಂದು ಆಗಬೇಕಂತ ಕೆಲಸ ಯಾಕಂದ್ರೆ ಇದೀಗ ಈಗ ಅಧ್ಯಕ್ಷ ಹೇಳಿದಂಗು ಶಾಸಕ ನಮ್ಮ ರಮೇಶ್ ಜಾರಕಿಹೊಳಿ ಹೇಳಿದಂಗ ತಾವು ನಿರ್ಣಾಯಕರು 75 ವಿಧಾನಸಭಾ ಕ್ಷೇತ್ರದಲ್ಲಿ ಮಾರಾಟ ಸಮುದಾಯದ ಜನ ತಾವು ತಂದೆ ತಾಯಿ ತಾಯಂದ್ರು ತಾವೆಲ್ಲರೂ ಎಲ್ಲಿ ಓಟ್ ಹಾಕ್ತಾರೆ ಹಂಗೆ ಸೀಟ್ ಗೆಲ್ಲುವಂಥ ಪರಿಸ್ಥಿತಿ ಇದೆ ಅದೆಲ್ಲ ಯಾಕಂದ್ರೆ ಅದಕ್ಕೆ ಇದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿ ಅದಕ್ಕೆ ಮಾರಾಟ ಸಮುದಾಯ ಜನ ನಮ್ಮಿಂದ ಯಾವತ್ತೂ ದೂರ ಆಗೋದು ಬೇಡ ಅವ್ರು ನಮ್ಮವರು ಅವ್ರು ನಮ್ಮ ಜೊತೆಗೆ ಇಟ್ಕೊಂಡು ಅವ್ರು ಕೆಲಸ ಮಾಡಿಕೊಟ್ಟು ಅವ್ರ ಪ್ರೀತಿ ಗಳಿಸೋಣ ಅಂತೇಳಿ ನಾವು ಖಂಡಿತ ನಿಮ್ಮ ಇದು ಬರ ಇದು ನಿಮ್ಮ ಜೊತೆ ಸಮಾಜದ ನಿಂತು ನಾವು ಕೆಲಸ ಮಾಡ್ತಾ ಹೇಳಿ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಇನ್ನು ನಮ್ಮ ಅರಮನೆ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ನಮ್ಮ ಯಾವ ಸಮುದಾಯ ಕೆಲಸ ನಾವೆಲ್ಲನೂ ಅವ್ನು ಮಾಡಿಕೊಟ್ಟಿದ್ದು ಮುಂದಿನ ದಿನಮಾನದಲ್ಲಿ ಆ ಕ್ಷೇತ್ರದಲ್ಲಿ ಮಾರಾಟ ಸಮುದಾಯ ಜನ ಏನು ಹೇಳಿದ್ರು ನಾವು ಕೆಲಸ ಮಾಡೋ ಗಟ್ಟಿದ್ವಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ಮಾರಾಟ ಸಮುದಾಯದ ಜನ ತಾವೆಲ್ಲರೂ ಗಟ್ಟಿಯಾಗಿ ನಿಂತು ಸಂಘಟನೆ ಮಾಡೋಣ ಯಾಕಂದ್ರೆ ಚುನಾವಣೆ ಮತ್ತೊಂದು ಬೇರೆ ಪ್ರಕ್ರಿಯೆ ಬರ್ತದೆ ಸಮಾಜ ಸಂಘಟನೆ ಮತ್ತೆ ಮತ್ತೆ ಚುನಾವಣೆ ಮುಗಿದ ನಂತರನೂ ನಮ್ಮ ಸಂಘಟನೆ ನಮ್ಮ ಹೋರಾಟ ಇಲ್ಲೇ ನಿಲ್ಲಬೇಡ ಮುಂದುವರಿಸೋಣ ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವೆಲ್ಲರೂ ಸೇರಿ ಒಂದಾಗಿ ಒಕ್ಕಟ್ಟಾಗಿ ಅನಂತಮಗ್ರತೆ ಬಾಳಿ ಬದುಕುವಂಥ ಕೆಲಸ ನಾವು ಮಾಡೋಣ ಅದಕ್ಕೆ ತಮ್ಮ ಸಮುದಾಯಕ್ಕೆ ಆ ಭಗವಂತ ಪರಮಾತ್ಮ ಒಳ್ಳೇದು ಮಾಡಲೆ ಹಾರೈಸಿ ಇವತ್ತಿನ ಸಮಾರಂಭದಲ್ಲಿ ನನ್ನ ಇಲ್ಲಿ ಕರೆದು ಸತ್ಕಾರ ಮಾಡಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಂಥ ಮರಾಠ ಬಂಧುಗಳಿಗೆ ತಾಯಂದಿರಿಗೆ ಪೂಜೆಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ